ಇದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಪ್ರಚೋದನಕಾರಿ ಭಾಷಣ, ಚೈತ್ರ ಕುಂದಾಪುರ ವಿರುದ್ಧ ಕೇಸು ದಾಖಲಾಗಿದೆ. ಪ್ರಚೋದನಕಾರಿ ಭಾಷಣ, ಚೈತ್ರ ಕುಂದಾಪುರ ವಿರುದ್ಧ ಕೇಸು ದಾಖಲಾಗಿರುವಂಥದ್ದು. ಧರ್ಮ ಸಾಮರಸ್ಯಕ್ಕೆ ಘಾಸಿಯಾಗುವಂತಹ ರೀತಿಯಲ್ಲಿ ಭಾಷಣದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಸುರತ್ಕಲ್ನಲ್ಲಿ ಭಾನುವಾರ ಬಜರಂಗದಳ ಹಮ್ಮಿಕೊಂಡಿದ್ದಂತಹ ಲವ್ ಜಿಹಾದ್ ಮತಾಂತರದ ಬಿಡುಗಿನ ವಿರುದ್ಧ ಜಾಗೃತಿ ಸಭೆಯಲ್ಲಿ ಮಾತನಾಡಿದಂತಹ ಹಿಂದೂಪರ ಹೋರಾಟಗಾರ್ತಿ ಚೈತ್ರ ಕುಂದಾಪುರ ಮತ್ತು ಸಂಘಟಕರಾದ ಬಜರಂಗದಳ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೊಂಡಾಲ ಚಿತ್ತರಂಜನ್ ಶೆಟ್ಟಿಯಿಂದ ದೂರು ದಾಖಲಾಗಿರುವಂಥದ್ದು. ಬೊಂಡಾಲ ಚಿತ್ತರಂಜನ್ ಶೆಟ್ಟಿಯಿಂದ ಇದೀಗ ದೂರು ದಾಖಲಾಗಿದೆ. ಪವಿತ್ರವಾಗಿರುವ ಕೋಟಿ ಚೆನ್ನಯ್ಯರ ಆಯುಧವನ್ನು ರೌಡಿಗಳು ಉಪಯೋಗಿಸುವ ತಲವಾರಿಗೆ ಹೋಲಿಸಿ ಅಪಮಾನ ಮಾಡಿದ್ದಾರೆಂದು ಆರೋಪ ಕೇಳಿ ಬರ್ತಾ ಇದೆ. ಚೈತ್ರ ಕುಂದಾಪುರ ಕೋಟಿ ಚೆನ್ನಯ್ಯರ ಪವಿತ್ರ ಆಯುಧವನ್ನು ರೌಡಿಗಳ ತಲವಾರಿಗೆ ಹೋಲಿಸಿ ಅಪಮಾನ ಮಾಡಿದ್ದಾರೆಂದು ಕೇಸನ್ನು ದಾಖಲು ಮಾಡಲಾಗಿದೆ. ಬಜರಂಗದಳ ಮತ್ತು ಚೈತ್ರ ಕುಂದಾಪುರ ವಿರುದ್ಧ ದೂರು ದಾಖಲಾಗಿದೆ. ಆಕೆಯ ಭಾಷಣದಿಂದ ಕೋಮು ಸಂಘರ್ಷವಾಗುವಂತಹ ಭೀತಿ ಎದುರಾಗಿದೆ. ಕಾಂಗ್ರೆಸ್ ನಾಯಕರ ಕುಟುಂಬದ ಚಾರಿತ್ರ್ಯ ಹರಣ ಮಾಡುವಂತಹ ಪ್ರಯತ್ನವೂ ನಡೆದಿದೆ ಎಂದು ಇದೀಗ ದೂರು ದಾಖಲಾಗಿರುವಂಥದ್ದು. ಬೋಂಡಾಲ ಚಿತ್ತರಂಜನ್ ಶೆಟ್ಟಿಯಿಂದ ದೂರು ದಾಖಲಾಗಿದೆ. ಗೂಂಡಾಗಿರಿ ಅಂತ ಹೇಳಿ ನೋಡು, ರೌಡಿಸಂ ಅಂತ ಬಹಳ ಜನಕ್ಕೊಂದು ಅಹಂಕಾರ ಇದೆ. ಬಜರಂಗ್ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ಗಳು ಅಂತ ಬಹಳ ಜನ ಮಾತಾಡೋದಿದೆ. ಅವ್ರು ರೌಡಿಸಂ ಮಾಡ್ತಾರೆ, ಅವ್ರು ಗೂಂಡಾಗಿರಿ ಮಾಡ್ತಾರೆ ಅಂತ. ಹೌದು ಸ್ವಾಮಿ, ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನೀವು ದನ ಕದ್ಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನುವುದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನಯ್ಯರಿಂದ ಕಲ್ತವ್ರು. ಎಸ್, ಏನು ಭಾನುವಾರ ಸುರತ್ಕಲ್ ನಡೆದಿರುವಂತ ಏನು ಚೈತ್ರ ಕುಂದಾಪುರ ಏನು ಭಾಷಣ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದೀಗ ಚಿತ್ತರಂಜನ್ ಶೆಟ್ಟಿಯವರು ಚೈತ್ರ ಕುಂದಾಪುರ ಪ್ಲಸ್ ಬಜರಂಗ ದಳದ ವಿರುದ್ಧ ಕೇಸನ್ನು ದಾಖಲು ಮಾಡಿದ್ದಾರೆ. ಇದೀಗ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಚಿತ್ತರಂಜನ್ ಶೆಟ್ಟಿಯವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನಾಗಿದೆ ಸಂಬಂಧಪಟ್ಟ ಹಾಗೆ, ನಿಮಗೂ ಕೂಡ ಈಗಾಗಲೇ ನೀವು ಕೇಸ್ ಅನ್ನ ದಾಖಲು ಮಾಡಿದ್ದೀರಾ, ಜೊತೆಗೆ ಈ ಭಾಷಣದ ತುಣುಕು ಕೂಡ ಇದೆ, ಈಗ ವೈರಲ್ ಆಗ್ತಾ ಇದೆ, ಕೇಸ್ ದಾಖಲು ಮಾಡಿದರೆ ಏನ್ ಹೇಳ್ತೀರಿ? ಇಲ್ಲ, ಇವತ್ತು ನಾನು ಮಧ್ಯಾಹ್ನ ನಾನು ಈ ಅವರು ಭಾಷಣ ಮಾಡಿದ ವಿಡಿಯೋವನ್ನು ನೋಡ್ತಾ ಇದ್ದೆ. ಅವರು ಒಂದು ಸುರತ್ಕಲ್ ಪ್ರದೇಶದಲ್ಲಿ ಒಂದು ಸಂಘಟನೆಯವರ ಕಾರ್ಯಕ್ರಮದಲ್ಲಿ ಒಂದು ರಾಜರೋಷವಾಗಿ ಒಂದು ನಮ್ಮ ಈ ತುಳುನಾಡಿನ ಕಾರ್ಮಿಕ ಪುರುಷರಾದ ಕೋಟಿ ಚೆನ್ನಯ್ಯರು, ಕೋಟಿ ಚೆನ್ನಯ್ಯರ ಒಂದು ಕತ್ತಿಯ ಬಗ್ಗೆ, ಅದನ್ನು ತಲ್ವಾರ ಅಂತ ಅವರು ಹೇಳಿಕೊಂಡು ಅದು ಅದರ ಬಗ್ಗೆ ಒಂದು ಬಹಳ ನಮಗೆ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಆ ವಿಚಾರ ತುಳುನಾಡಿನ ಕಾರ್ಮಿಕ ಪುರುಷರ ಬಗ್ಗೆ ಮಾತಾಡುವ ಯಾಕೆ ಆ ವಿಚಾರವನ್ನು ಮಾತಾಡಬೇಕು, ಒಂದು ನಮ್ಮ ಪ್ರಶ್ನೆ. ಇನ್ನೊಂದು ಹೇಳಿದ್ರೆ ಅವರು ಸಂಘಟನೆ ಅದನ್ನ ಯಾರು ಪ್ರಾಯೋಜಕತ್ವ ಮಾಡಿದ್ದಾರ, ಅವರು ಅವರಿಗೆ ಮೊದಲು ಹೇಳ್ಬೇಕಿತ್ತು, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡಬಾರ್ದು ಹೇಳ್ಬೇಕಿತ್ತು. ಅದು ಬಿಟ್ಟು ಆ ಪಾಪದ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದು ಆ ಹೆಣ್ಣು ಮಗಳ ಬಾಯಲ್ಲಿ ಈ ತರ ಮಾತಾಡಿಸುವುದು, ಅದು ಅಲ್ಲದೆ ಬಂಟ ಸಮುದಾಯದ ಬಗ್ಗೆಯೂ ಮಾತಾಡಿದ್ದಾರೆ ಅವರು. ಮಾತ್ರವಲ್ಲ, ಒಬ್ಬ ಮಾಜಿ ಸಚಿವ, ಬಂಟ ಸಮುದಾಯದ ಮಾಜಿ ಸಚಿವ ಅವರ ಮಗಳ ಬಗ್ಗೆ ಮಾತಾಡಿದ್ದಾರೆ. ಇದೆಲ್ಲ ಶೋಭೆ ತರುವಂತದಲ್ಲ, ಯಾಕೆಂದ್ರೆ ನಾವು ಈ ತುಳುನಾಡಿನ ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆ ಜನರು ಎಲ್ಲಾ ಧರ್ಮದವರನ್ನು ಎಲ್ಲರನ್ನು ಪ್ರೀಕ್ಷಿಸುವ ಜನ. ಅದು ನಾವು ನಾನು ಕೇಸು ದಾಖಲು ಮಾಡಿದ ಉದ್ದೇಶ ನಾನು ಅವರ ವಿರುದ್ಧ ಅಲ್ಲ, ಅವರ ವಿಚಾರದ ವಿರುದ್ಧ ನಾನು ಕೇಸು ದಾಖಲು ಮಾಡಿದ್ದೇನೆ. ನನಗೆ ಚೈತ್ರ ಕುಂದಾಪುರ ಆಗ್ಲಿ ಅಲ್ಲ ಅಲ್ಲಿನ ಸಂಘಟನೆ ಆಗ್ಲಿ, ಅವರ ವಿಚಾರದ ವಿರುದ್ಧ ನಾನು ಈ ಕೇಸನ್ನು ದಾಖಲು ಮಾಡಿ, ಯಾಕೆಂದ್ರೆ ನಾವು ಸುಮಾರು 20-25 ವರ್ಷಗಳ ಹಿಂದೆ ನೋಡಿದಾಗ ಆ ಸುರತ್ಕಲ್ನಲ್ಲಿ ಏನೆಲ್ಲ ಆಗಿದೆ, ಎಷ್ಟು ಜೀವಗಳು ಹೋಗಿದೆ, ನಾವು ಅದನ್ನು ಹೌದು ಮರುಕಳಿಸ್ಬೇಕಾ, ನನಗೆ ಅದು ಬೇಕಾ, ನನಗೆ ಈ ಹೆಣ್ಣು ಮಗಳ ಮಾತನ್ನು ಕೇಳಿಕೊಂಡು ಸುಮಾರು ಜನ ಶಿಲ್ಲೆ ಚಪ್ಪಾಳೆ ಹೊಡಿತಿದ್ರು ನೋಡಿ, ನಾನು ಅದನ್ನು ಕೇಳಿಸಿಕೊಂಡೆ ಆ ವಿಡಿಯೋದಲ್ಲಿ. ತುಂಬಾ ಬೇಜಾರಾಗ್ತದೆ, ಯಾಕೆಂದ್ರೆ ದಲಿತ ಯುವಕರು, ಶೂದ್ರರು, ಇಂತ ಯುವಕರು ಇದಕ್ಕೆ ಬಲಿಯಾಗಬಾರ್ದಲ್ಲ. ನಾಳೆ ಈಗ ಜೈಲಿನಲ್ಲಿ ಹೋಗಿ ನೋಡಿದ್ರೆ ಎಲ್ಲ ನಮ್ಮ ಹಿಂದೂ ಯುವಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜೈಲಿನಲ್ಲಿದ್ದಾರೆ. ನಾನು ಅದರ ಬಗ್ಗೆ ಕಮೆಂಟ್ ಮಾಡ್ತೀನಿ, ಬಟ್ ಆದ್ರೆ ಇಂತ ಯುವಕರ ಬಗ್ಗೆ ಯುವಕರ ಪಾಠ ಏನು, ಇವರು ಇಂಥವರ ಮಾತನ್ನು ಕೇಳಿಕೊಂಡು ಇಂಥವರ ಭಾಷಣವನ್ನು ಕೇಳಿಕೊಂಡು ಪ್ರಚೋದನೆಗೊಂಡು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಅದಕ್ಕೆ ಯಾರು ಹೊಣೆ, ಯಾರು ಹೊಣೆ ಹೊರತಾರೆ? ಇನ್ನು ಕೇಸ್ನಲ್ಲಿ ನೀವು ಕಾಂಗ್ರೆಸ್ ನ ಚಾರಿತ್ರ್ಯ ಹರಣವನ್ನು ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಏನು ಕೇಳಿ ಬರ್ತಾ ಇರುವಂತದ್ದು ಕೇಸ್ ಅಲ್ಲಿ ಕೂಡ ನೀವು ಮಾಡಿದ್ದಾರೆ. ಹೌದು ಮಾಡಿದ್ದಾರೆ. ಮಾಜಿ ಸಚಿವರೊಬ್ಬರ ಫ್ಯಾಮಿಲಿ ಅವರ ಒಂದು ಮಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಇದು ನಿಜವಾಗಿಯೂ ತಪ್ಪಲ್ವಾ? ಯಾಕೆ ಮಾತಾಡ್ಬೇಕು? ಅವರು ಒಬ್ರು ಹೆಣ್ಣು ಮಗಳಾಗಿ ಇನ್ನೊಂದು ಹೆಣ್ಣು ಮಗಳ ಬಗ್ಗೆ
ಇದು ಹಾಗಾದ್ರೆ ಹಿಂದುತ್ವ ಅಂದ್ರೆ ಏನು ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಹೆಣ್ಣು ಮಗಳ ಬಾಯಲ್ಲಿ ಇನ್ನೊಂದು ಹೆಣ್ಣು ಮಗಳ ಬಗ್ಗೆ ಚಾರಿತ್ರ್ಯ ಹರಣ ಮಾಡುವಂತ ಕೆಲಸ ಮಾಡುದು ಸರಿಯಾ? ನಾವು ಎಲ್ಲಾ ಹೆಣ್ಣು ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಒಂದೇ ನಮಗೆ, ಯಾಕಂದ್ರೆ ಅವರನ್ನು ನಾವು ಪೂಜನೀಯ ಸ್ಥಾನದಲ್ಲಿ ನೋಡ್ತೇವೆ. ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚನ್ ಆಗ್ಲಿ, ಹೆಣ್ಣು ಮಕ್ಕಳನ್ನೇ ಅವರಿಗೆ ನಾವು ಪೂಜನೀಯ ಸ್ಥಾನ ನಮ್ಮ ಸಂಸ್ಕೃತಿ ನಮಗೆ ನೀಡಿದೆ. ಅಂತದ್ರಲ್ಲಿ ಇವರು ಬಾಯಿಗೆ ಬಂದಂತೆ ಮಾತಾಡುದು ಹೆಣ್ಣು ಮಕ್ಕಳ ಬಗ್ಗೆ, ಇದು ಯಾಕೆ ಬೇಕು? ನಾವು ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಷ್ಟು ಸಾಮರಸ್ಯದಿಂದ ಇದ್ದೇವೆ ಅಲ್ವಾ? ಇದನ್ನು ಕೆಡಿಸುವಂತ ಕೆಲಸ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಹೋಗಿ ಸುರತ್ಕಲ್ ಠಾಣೆಯಲ್ಲಿ ಹೋಗಿ ಕೇಸ್ ದಾಖಲು ಮಾಡಿದ್ದೀನಿ, ಅವರ ವಿಚಾರದ ವಿರುದ್ಧ ದಾಖಲು ಮಾಡಿದ್ದೀನಿ ಅಷ್ಟೇ. ಅದು ಇನ್ನೊಂದು ಸಲ ಮರುಕಳಿಸಬಾರದು. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಜಿಲ್ಲೆಯಲ್ಲಿ ಇದ್ದೇವೆ. ರಾಜಕೀಯ ಅದು ಬೇರೆ ವಿಚಾರ, ರಾಜಕೀಯ ರಾಜಕಾರಣಿಗಳು ಅವರಿಗೆ ಬೇಕಾದಾಗೆ ಮಾಡ್ತಾರೆ, ಅದು ಬೇರೆ. ಆದ್ರೆ ಇದಕ್ಕೆಲ್ಲ ಬಲಿಯಾಗಬಾರ್ದು ಅಂತ ನನ್ನ ಉದ್ದೇಶ ಇಷ್ಟೇ. ಆ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದು, ಚೈತ್ರ ಕುಂದಾಪುರ ಅನ್ನುವಂತ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದು ಈ ತರ ಮಾಡುವಾಗ ಸಂಘಟಕರು ಸ್ವಲ್ಪ ಜಾಗ್ರತೆ ವಹಿಸ್ಬೇಕಲ್ವಾ? ನಾಳೆ ಆಗುವ ನಾಳೆ ಏನಾದ್ರು ತೊಂದರೆ ಆದ್ರೆ ಯಾರು ಅದಕ್ಕೆ ಹೊಣೆ ಹೊರುತ್ತಾರೆ? ಯಾರು ನಾಳೆ ನಾವೆಲ್ಲ ಎಲ್ರು ಬಂದು ಬೀದಿಗೆ ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಯಾರು ಅದಕ್ಕೆ ಹೊಣೆ ಯಾರು ಅದಕ್ಕೆ ಅಲ್ವಾ ಸರ್? ಧನ್ಯವಾದಗಳು ಚಿತ್ತರಂಜನ್ ಅವರೇ, ಚಾನೆಲ್ ಜೊತೆ. ಓಕೆ ಸರ್. ಗುಂಡಾಗಿರಿ ಅಂತ ಹೇಳಿ ನೋಡು, ರೌಡಿಸಂ ಅಂತ ಬಹಳ ಜನಕ್ಕೊಂದು ಅಹಂಕಾರ ಇದೆ. ಬಜರಂಗ್ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ ಗಳು ಅಂತ ಬಹಳ ಜನ ಮಾತಾಡೋದಿದೆ. ಅವ್ರು ರೌಡಿಸಂ ಮಾಡ್ತಾರೆ, ಅವ್ರು ಗುಂಡಾಗಿರಿ ಮಾಡ್ತಾರೆ ಅಂತ. ಹೌದು ಸ್ವಾಮಿ, ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನೀವು ದನ ಕದ್ಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನುವುದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನಯ್ಯರಿಂದ ಕಲ್ತವ್ರು.